ಮೊಬೈಲ್ ಸಮರ್ಥಿಸುವ ಬದಲಲ್ಲಿ ರಾಷ್ಟ್ರದ್ರೋಹದ ಹೇಳಿಕೆಗಳನ್ನು ಕೊಟ್ಟಿರುವಂತಹ ಕಾಂಗ್ರೆಸ್ ನಾಯಕರ ವಿರುದ್ಧ, ಅದೇ ರೀತಿ ವಾಲ್ಮೀಕಿ ನಿಗಮದಲ್ಲಿ ನಡೆದಿರತಕ್ಕಂಥ ಭ್ರಷ್ಟಾಚಾರ ಕೂಡ, ಅದೇ ರೀತಿ ರಾಜ್ಯ ಸರ್ಕಾರದ ವಿವಿಧ ಭ್ರಷ್ಟಾಚಾರ ಹಗರಣಗಳ ವಿರುದ್ಧ, ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಮಂಗಳೂರು ನಗರ ದಕ್ಷಿಣ ಮಂಡಲದ ವತಿಯಿಂದ ಹಮ್ಮಿಕೊಂಡಿರತಕ್ಕಂಥ ಪ್ರತಿಭಟನಾ ಸಭೆಯಲ್ಲಿ ಮಂಡಲದ ಅಧ್ಯಕ್ಷರಾಗಿರುವಂಥ ಶ್ರೀ ರಮೇಶ್ ಕಂಡಕ್ಟ್ ಅವರು ಉಪಸ್ಥಿತರಿದ್ದಾರೆ. ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ನೆಚ್ಚಿನ ಸಂಸದರಾಗಿರುವಂತಹ ಕ್ಯಾಪ್ಟನ್ ಬ್ರಜೇಶ್ ಅವರು ಉಪಸ್ಥಿತರಿದ್ದಾರೆ, ಅವರಿಗೂ ಆತ್ಮೀಯವಾದ. ಮತ್ತು ನಾಗೇಂದ್ರ ಮಂತ್ರಿಗಳ ಸೂಚನೆ ಪ್ರಕಾರ ನಾನು ಮಾಡಿದ್ದೇನೆ ಅಂತೇಳಿ ಆ ಅಧಿಕಾರಿ ಹೇಳ್ಕೊಂಡ, ಆದರೆ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಾಗ ಮಂತ್ರಿ ನಾಗೇಂದ್ರನ ಹೆಸರಿಲ್ಲ, ಶಾಸಕ ಬಸವನಗೌಡದತ್ತಲ್ ಹೆಸರಿಲ್ಲ, ಎಲ್ಲ ಭ್ರಷ್ಟಾಚಾರಗಳು ಮಾಡಿದ್ದು ಅಧಿಕಾರಿಗಳೇ ಅಂತೇಳುವಂಥದ್ದನ್ನು ದಾಖಲೆ ಕೊಟ್ಟರು. ಇವತ್ತು ಪೊಲೀಸ್ ಇಲಾಖೆಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಇನ್ನು ಮುಂದೆ ಎಲ್ಲೋ ಒಂದು ಕಡೆ ನಿಮಗೆ ಕೂಡ ಇದೇ ರೀತಿಯ ಗತಿ ಕಾಂಗ್ರೆಸ್ನವ್ರು ಕಾಣಿಸೇ ಸುದ್ದ ನಂಬೇಡಿ. ಕಾಂಗ್ರೆಸ್ನವರನ್ನ ಆ ಜುಜುಬಿ ಪೋಸ್ಟಿಂಗಿಗಾಗಿ ನಂಬಬೇಡಿ. ಇವತ್ತಲ್ಲ ನಾಳೆ ನಿಮ್ಮ ಕೈಯನ್ನು ಬಿಡ್ತಾರೆ. ಹಾಗಾಗಿ ನಿಮ್ಮ ಮನಸ್ಸಿನ ಏನಿದೆ, ನ್ಯಾಯ ಏನಿದೆ, ಸಂವಿಧಾನಕವಾಗಿ ಜವಾಬ್ದಾರಿ ಏನಿದೆ, ಇದನ್ನು ನಿರ್ವಹಿಸಿ. ಇವತ್ತು ನಾನು ಐವನ್ ಡಿಸೋದರ ಬಗ್ಗೆ ಮಾತಾಡಲಿಕ್ಕೆ ಹೋಗೋದೇ ಇಲ್ಲ. ಒಂದು ಶಾಸಕನಾಗಿ ಸಂವಿಧಾನಿಕ ಹುದ್ದೆಯಲ್ಲಿ ಕೂತಂಥ ರಾಜ್ಯಪಾಲರಿಗೆ ಕಿತ್ತು ಒಗಿತೇವೆ ಅಂತ ಹೇಳುವಂಥ ಒಂದು ಭಯೋತ್ಪಾದಕ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ನೂರಕ್ಕೆ ನೂರು ಅವರು ಭಯೋತ್ಪಾದಕರು. ಸಂವಿಧಾನವನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳುವಂಥ ವ್ಯಕ್ತಿಗಳು ಈ ರೀತಿ ಹೇಳಿಕೆ ಕೊಟ್ಟು ದಾರಿ ದಾರಿಯಲ್ಲಿ ಕಾರ್ಯಕ್ರಮಕ್ಕೆ ಹೋಗಿ ನಾನೊಬ್ಬ ಸಾಧ್ಯ ಅಂತ ಹೇಳುವಂಥ ರೀತಿಯಲ್ಲಿ ನೀವು ಮಾತಾಡ್ತಾ ಇದ್ದೀನಿ. ಹಾಗಾಗಿ ಐವಂಡಿ ಸೋದರ ಬಗ್ಗೆ ಮಾತಾಡುವಷ್ಟು ಸಮಯ ಕೂಡ ನಮಗಿಲ್ಲ. ಬಕೆಟ್ ಇಟ್ಕೊಂಡು ರಾಜಕಾರಣದಲ್ಲಿ ಮೇಲಕ್ಕೇರಿದವರನ್ನ ನಾವು ಮಾತಾಡ್ಲಿಕ್ಕೆ ತಯಾರಿಲ್ಲ. ಆದರೆ ನೀವು ನ್ಯಾಯಸಮ್ಮತಿಯಾಗಿ ಕ್ಷಮೆಯನ್ನು ಕೇಳಬೇಕಿತ್ತು. ರಾಜ್ಯಪಾಲರು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಒಳಪಟ್ಟಂಥ ಒಂದು ವ್ಯಕ್ತಿಯಾಗಿ ಆ ರಾಜ್ಯಪಾಲರಾಗಿ ಆ ಸ್ಥಾನದಲ್ಲಿ ಕೂತ್ಕೊಂಡಾಗ ಅವರಿಗೆ ನೀವು ಮಾತನಾಡಿದ್ದು ಕ್ಷಮೆಯನ್ನು ಕೇಳಿಸಬೇಕಿತ್ತು, ವಿಷಾದವನ್ನು ವ್ಯಕ್ತಪಡಿಸಬೇಕಿತ್ತು. ಅದು ಬಿಟ್ಟು ನೀವು ಬಾಯಿಗೆ ಬಂದದ್ದು ಮಾತಾಡಿ ಇವತ್ತು ನೀವು ಟೈರನ್ನು ಒತ್ತಿಸಿ ಬಸ್ಸಿಗೆ ಕಲ್ಲು ಹೊಡೆದು ಈ ರೀತಿ ಎಲ್ಲ ಘಟನೆಗಳು ಮಾಡಿದರು. ಪೊಲೀಸ್ ಇಲಾಖೆಯಿಂದ ಯಾವುದೇ ರೀತಿಯ ಕ್ರಮವಿಲ್ಲದೆ ಇರುವಂಥದ್ದು ಬಹಳ ಹಾಸ್ಯಾಸ್ಪದ. ಅದಕ್ಕಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಂಗಳೂರಿನಲ್ಲಿ ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಡೆ ಇವತ್ತು ರಾಸ್ತಾ ರೋಕವನ್ನು ಮಾಡ್ತೀವಿ. ಪೊಲೀಸ್ ಇಲಾಖೆಯವರು ಒಂದು ತಿಳ್ಕೊಳ್ಳಿ, 10 ಪೊಲೀಸ್ ಜೀಪು 10 ಪೊಲೀಸ್ ಬಸ್ಸನ್ನು ತಂದರೆ ನಾವು ಹೆದರ್ತೀವಿ ಅಂತ ತಿಳ್ಕೊಳ್ಬೇಡಿ. ಇಂಥ ಪೊಲೀಸ್ ಜೀಪಲ್ಲಿ ನಮ್ಮನ್ನು ಕೊಂಡೋಗಿ ನಮಗೆ ಅನುಭವಗಳಾಗಿದೆ. ಇಂಥ ಬಸ್ಸಿನಲ್ಲಿ ಅರೆಸ್ಟ್ ಮಾಡಿ ನಮಗೆ ಕೊಂಡೋಗಿ FIR ಅನ್ನು ಸ್ವೀಕರಿಸಿ ನಮ್ಗೆ ಅನುಭವ ಆಗಿದೆ. ನಮ್ಮನ್ನು ಹೆದರಿಸಲಿಕ್ಕೆ 4 ಬಸ್ಸು 4 ಜೀಪು 18 ಪೊಲೀಸು 500 ಪೊಲೀಸ್ ಎಷ್ಟೇ ತಂದು ನಿಲ್ಲಿಸಿ ನಾವು ಹೆದರಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿಯಲ್ಲಿ ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡುವಂಥ ಹಕ್ಕನ್ನು ಹಿಡ್ಕೊಂಡು ಪ್ರತಿಭಟನೆ ಮಾಡಿಯೇ ಶುದ್ಧ. ಇದಕ್ಕೆ ನಮಗೆ ನಾನು ಪೊಲೀಸ್ ಇಲಾಖೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನೀವು ಯಾವತ್ತೂ ಆಡಳಿತ ಪಕ್ಷದ ಎಲ್ಲೋ ಒಂದು ಕಡೆ ಅವರ ಆಶೀರ್ವಾದದಿಂದ ಬದುಕ್ತೀರಿ ಅಂತೇಳೋ ಕಾರಣ ಅವರು ಮಾಡಿದಂಥ ಎಲ್ಲ ತಪ್ಪನ್ನು ಅವರನ್ನು ಬದುಕಿಸ್ಲಿಕ್ಕೆ ಹೋಗಬೇಡಿ. ಎಲ್ಲಿಯಾದರೂ ನಿಮಗೆ ಬದುಕಿಸಿದ್ದು ಅವರಲ್ಲ, ದೇವರು. ಆ ದೇವರಿಗೆ ಹೆದರಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ. ಆಡಳಿತದಲ್ಲಿರುವಂಥ ಪಾರ್ಟಿಯ ಯಾರಾದರೂ ಒಬ್ಬ ನಾಯಕ ನಿಮ್ಮನ್ನು ಎಷ್ಟು ದಿವಸ ಬದುಕ್ತಾನೆ? 4 ದಿವಸ ಬದುಕ್ತಾನೆ. ನಿಮಗೆ ದೇವರನ್ನು ಹೆದರಿ. ನೀವು ಮಾಡುವಂಥ ಕೆಲಸ ಕಾರ್ಯಗಳು ನ್ಯಾಯಸಮ್ಮತವಾಗಿ ಅವರ ಮೇಲೆ FIR ದಾಖಲಿಸಬೇಕಿತ್ತು, ದಾಖಲಿಸಿಲ್ಲ. ದೇವರಿಗೆ ಹೆದರಿ, ಪ್ರಾಮಾಣಿಕವಾದಷ್ಟೇ ಸೇವೆಯನ್ನು ಸಲ್ಲಿಸಿ. ನಾವಂತೂ
ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ, ಸಂಸದರ ನೇತೃತ್ವದಲ್ಲಿ ನಾವಂತೂ ಕಾನೂನು ರೀತಿಯ ಸಮರವನ್ನು ಮಾಡೇ ಮಾಡ್ತೇವೆ. ಐವನ್ ಡಿಸೋಜ ಅವರಿಗೆ ಕಟ್ಟಕಟ್ಟೆಯಲ್ಲಿ ತಂದು ನಿಲ್ಲಿಸೇ ನಿಲ್ಲಿಸ್ತೀವಿ. ಅದರಲ್ಲಿ ನೀವು ಯಾವುದೇ ರೀತಿಯಲ್ಲಿ ಕೋರ್ಟ್ ನಿಮಗೆ FIR ದಾಖಲಿಸಿ ಅಂತ ಹೇಳುವಂಥ ರೀತಿಯಲ್ಲಿ ನಮ್ಮ ಪ್ರಯತ್ನಗಳು ಮಾಡೇ ಮಾಡ್ತೀವಿ. ಆಗ ನೀವು ಯಾವ ಪೆನ್ನಲ್ಲಿ ಕೋರ್ಟ್ ಆದೇಶ ಮಾಡಿದ ನಂತರ ಯಾವ ಪೆನ್ನಲ್ಲಿ FIR ಮಾಡ್ತೀವಿ, ಯಾವ ಪೆನ್ನಲ್ಲಿ FIR ಮಾಡ್ತೀರಿ? ಕೋರ್ಟ್ ಹೇಳಿ ನಿಮಗೆ ಚೀಮಾರಿ ಹಾಕಿ FIR ಹಾಕ್ಸೋದಕ್ಕಿಂತ ತಾಕತ್ತಿದ್ರೆ ಇವತ್ತೇ FIR ಹಾಕ್ತೀವಿ ಅವರಿಗೆ ಅಂತ ಹೇಳುವಂತ ಮಾತನ್ನು ಕೂಡ ಕೋರ್ಟ್ ಸಿಗಾರ.